ಗ್ರೀಟಿಂಗ್ಸ್ ಫ್ರಮ್ ಸಾಹಿತ್ಯ ಅಕಾಡೆಮಿ. ಸಾಹಿತ್ಯ ಅಕಾಡೆಮಿಯ ವೆಬ್ಲೈನ್ ಸಾಹಿತ್ಯ ಸರಣಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸಾಹಿತ್ಯ ಅಕಾಡೆಮಿ 3 ದಶಕಗಳ ಹಿಂದೆ ಹಮ್ಮಿಕೊಂಡಂಥ ಥ್ರೂ ಮೈ ವಿಂಡೋ ಕಾರ್ಯಕ್ರಮದಲ್ಲಿ ಇವತ್ತು ನಾಡೋಜ ಶ್ರೀಮತಿ ಗೀತಾ ನಾಗಭೂಷಣ ಅವರ ಬಗ್ಗೆ ನನ್ನ ಮನದಲ್ಲಿ ಅಂತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಿ ಎಂ ಉಮಾ ಅವರು ಮಾತನಾಡುವರಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಎಲ್ಲ ವೆಬ್ಲೈನ್ ವೀಕ್ಷಕರಿಗೆ ನಾನು ಅಕಾಡೆಮಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಮತಿ ಗೀತಾ ನಾಗಭೂಷಣ ಅವರು ಸಾಹಿತ್ಯ ಅಕಾಡೆಮಿಯ ಮೊದಲ ಮಹಿಳಾ ಪ್ರಶಸ್ತಿ ವಿಜೇತರು. ಅದೇ ರೀತಿ ಅವರು ಹಲವು ವಿಚಾರಗಳಲ್ಲಿ ಪ್ರಥಮ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಸಾಹಿತ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಆಯ್ಕೆಯಾದ ಮೊದಲ ಮಹಿಳೆ ಗೀತಾ ನಾಗಭೂಷಣ ಅವರು. ಅದೇ ರೀತಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಗೌರವ ಡಾಕ್ಟರೇಟ್ ಇರ್ಬೋದು, ಇನ್ನಿತರ ಹಲವು ಅವರು ಸ್ಥಾನಮಾನಗಳಲ್ಲಿ ಕನ್ನಡದ ಮೊದಲ ಮಹಿಳಾ ಲೇಖಕಿ ಆಗಿ ಹೊರಹೊಮ್ಮಿದ್ದಾರೆ. ಗೀತಾ ನಾಗಭೂಷಣ ಅವರು ಸುಮಾರು 78 ವರ್ಷಗಳ ಮುಂಬ ಜೀವನದಲ್ಲಿ 1968 ಮೊದಲುಗೊಂಡು ಹಲವಾರು ಕೃತಿಗಳನ್ನು, ಸುಮಾರು 22 ಕಾದಂಬರಿಗಳು, 50 ಕಥೆಗಳು ಸಹಿತ 100 ಕೃತಿಗಳನ್ನು ರಚಿಸಿದ್ದಾರೆ. ಅವರು ಬಹಳ ಅವರ ಬಗ್ಗೆ ವಿಮರ್ಶಕರು ಹೇಳುವ ಹಾಗೆ ಅವರ ವ್ಯಕ್ತಿತ್ವದಿಂದಲೂ ಹಾಗೂ ಅವರ ನಡೆನುಡಿಯಿಂದ ಅವರು ಕನ್ನಡದಲ್ಲಿ ಆಧುನಿಕ ಕನ್ನಡ ಸಂದರ್ಭದಲ್ಲಿ ಮನೆಮಾತಾಗಿದ್ದಾರೆ. ಅವರ ವ್ಯಕ್ತಿತ್ವವೇ ಒಂದು ಬಹಳ ಆಕರ್ಷಕವಾದ್ದು. ದೊಡ್ಡ ಕುಂಕುಮ, ಗಾಢ ಲಿಪ್ಸ್ಟಿಕ್, ರೇಷ್ಮೆ ಸೀರೆ, ಅದಕ್ಕೊಪ್ಪುವ ಕುಪ್ಪಸ ಹಾಗೂ ಚಪ್ಪಲಿ ತೊಟ್ಟು ಸೈಕಲ್ ರಿಕ್ಷಾದಲ್ಲಿ ಎದೆ ಸೆಟೆಸಿ ಕುಳಿತು ಬರುವ ತುಂಬು ಕಳೆಯ ಗಟ್ಟಿಗಿತ್ತಿ ಹೆಣ್ಮಗಳು ಯಾರಾದರೂ ಇದ್ದರೆ ಅವರು ಕೇವಲ ಗೀತಾ ಅವರು ಅಂತ ಹೇಳಿ ಒಬ್ಬರು ವಿಮರ್ಶಕಿ ಹೇಳಿದ್ದಾರೆ. ಅದೇ ರೀತಿ ಅವರ ಭಾಷೆ ಕೂಡ ಆ ಒಂದು ಕಲ್ಯಾಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದ ಮೊಗಲಾಯಿ ನೆಲದ ಜವಾರಿ ಭಾಷೆಯಾಗಿ ಒಂದು ಹೊರಹೊಮ್ಮಿದೆ. ಅದರಲ್ಲಿ ಅವರು ಅತ್ಯಂತ ಸಾಧನೆಯನ್ನು ಮಾಡಿದ್ದಾರೆ. ಇಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕೂಡ ಮೊದಲ ಮಹಿಳಾ ಪ್ರಶಸ್ತಿ ವಿಜೇತೆಯಾಗಿ ಗೀತಾ ನಾಗಭೂಷಣ ಅವರು ಅವರ ಬದುಕು ಕಾದಂಬರಿಗೆ 2004 ಪ್ರಶಸ್ತಿ ಪಡೆದಿದ್ದಾರೆ. ಅಂತಹ ಗೀತಾ ನಾಗಭೂಷಣ ಅವರ ಬದುಕು ಮತ್ತು ಬರಹವನ್ನು ಕುರಿತಾಗಿ ಅವರ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡಿರುವಂತಹ ಶ್ರೀಮತಿ ಬಿ ಎಂ ಉಮಾ ಅವರು ಇವತ್ತು ಈ ನನ್ನ ಮನದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ಶ್ರೀಮತಿ ಉಮಾ ಅವರು ಮಲ್ಲೇಶ್ವರಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿ 2006 ಎಂಎನಲ್ಲಿ ಪ್ರಥಮ ರ್ಯಾಂಕು ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ಮಹಿಳೆಯಾಗಿ ಅವರು ಹೆಸರು ಮಾಡಿದ್ದಾರೆ. ಅದೇ ರೀತಿ ಎಂಎ ಸ್ನಾತಕೋತ್ತರ ಪದವಿ ನಂತರ ಅವರು 2008 ಎಂಫಿಲ್ ಪದವಿ ಹಾಗೂ PhD ಪದವಿಗಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿ ಸ್ತ್ರೀ ಪಾತ್ರಗಳ ಮನೋಭೂಮಿಕೆ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. 16 ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ. ಅವರ ಸಂಶೋಧನಾ ಲೇಖನಗಳು ಹಲವಾರು ಪ್ರಕಟವಾಗಿವೆ. ದಲಿತ ಸಾಹಿತ್ಯದ ಮಹತ್ವ ಎನ್ನುವ ಸಂಶೋಧನಾ ಕೃತಿ CVG ಬುಕ್ ಹೌಸ್ ಅವರಿಂದ ಪ್ರಕಟಗೊಂಡಿದೆ. ಅದೇ ರೀತಿ ಗೀತಾ ನಾಗಭೂಷಣರವರ ಸಾಹಿತ್ಯದಲ್ಲಿ ಸ್ತ್ರೀ ಅನ್ನುವ ಸಂಶೋಧನಾ ಕೃತಿ ಕೂಡ CVG ಪಬ್ಲಿಕೇಶನ್ ಅವರಿಂದ ಪ್ರಕಟಗೊಂಡಿರ್ತದೆ. ಇಂತಹ ಪ್ರತಿಭಾವಂತೆಯಾಗಿರುವ ಶ್ರೀಮತಿ ಉಮಾ ಬಿ ಎಂ ಅವರನ್ನು ನಾನು ಸಾಹಿತ್ಯ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಗೀತಾ ನಾಗಭೂಷಣ ಅವರ ಬದುಕು ಮತ್ತು ಬರಹಗಳ ಬಗ್ಗೆ ನಾನು ಪರಿಚಯವನ್ನ ಮಾಡಿಕೊಡ್ತೇನೆ. ಗೀತಾ ನಾಗಭೂಷಣ ಅವರು
ಕರ್ನಾಟಕ ಅಥವಾ ಕನ್ನಡ ಸಾಹಿತ್ಯ ಲೋಕ ಕಂಡ ಒಬ್ಬ ಬಂಡಾಯ ಲೇಖಕಿ ಅಂತಾನೆ ನಾವು ಗುರುತಿಸ್ತೇವೆ. ಗೀತಾ ನಾಗಭೂಷಣ್ ಅವರ ಮೊದಲ ಹೆಸರು ಶಾಂತ. ಅವರು ಗುಲ್ಬರ್ಗ ಜಿಲ್ಲೆಯ ಅತ್ಯಂತ ಹಿಂದುಳಿದ ಒಂದು ತಳವಾರ ಕುಟುಂಬದಿಂದ ಜನಿಸ್ತಾರೆ. ಸಾವಳಗಿ ಎಂಬ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ತಂದೆ ಶಾಂತಪ್ಪ ಹಾಗೂ ತಾಯಿ ಶರಣಮ್ಮ. ಅವರ ಬಾಲ್ಯದ ಜೀವನದಿಂದಲೇ ಗೀತಾರವರು ಬಹಳ ಕಷ್ಟಗಳನ್ನ ಎದುರಿಸಿ ಅವರು ಬೆಳೀತಾರೆ. ತಾಯಿಗೆ ಗೀತಾ ನಾಗಭೂಷಣ್ ಅವರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಒಲವು ಇರಲಿಲ್ಲ. ಒಬ್ಬ ಮಹಿಳೆಯಾಗಿ ಸ್ತ್ರೀಯಾಗಿ ಆಕೆ ಮನೆ ಕೆಲಸವನ್ನ ಕಲಿತು ಮದುವೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ತಾಯಿಯ ಆಸೆ ಆಗಿತ್ತು. ಆದ್ರೆ ತಂದೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸತಕ್ಕಂತಹ ಅವರು ಹೆಚ್ಚಿನ ವಿದ್ಯಾವಂತರ ಬುದ್ಧಿವಂತರ ಜೊತೆ ಸಂಪರ್ಕವನ್ನ ಇದ್ದಿದ್ರಿಂದ ಮಗಳು ಓದಬೇಕು, ವಿದ್ಯಾಭ್ಯಾಸವನ್ನ ಪಡಿಬೇಕು, ಒಂದು ದೊಡ್ಡ ಹುದ್ದೆಯನ್ನ ಪಡಿಬೇಕು ಎನ್ನುವುದು ತಂದೆಯ ಆಸೆಯಾಗಿತ್ತು. ಇದರಿಂದ ಆ ಗೀತಾ ನಾಗಭೂಷಣ್ ಅವರು ಮುಂದೆ ಓದ್ಲಿಕ್ಕೂ ಸಹ ಅನುಕೂಲ ಆಯಿತು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಹುಟ್ಟೂರಲ್ಲೇ ಅವರು ಪಡಿತಾರೆ. ನಂತರ ಪ್ರಾಥಮಿಕ ಶಿಕ್ಷಣ ನಂತರ ಶರಣ ಬಸವೇಶ್ವರ ಕಾಲೇಜಿನಲ್ಲಿ ಸಂಯುಕ್ತ ಶರಣ ಬಸವೇಶ್ವರ ಕಾಲೇಜಿನಲ್ಲಿ ಅವರು ತಮ್ಮ ಪದವಿಯನ್ನ ಪಡೆಯುತ್ತಾರೆ. ಆ ವಯಸ್ಸಿನಲ್ಲೇ ಅವರು ದುಡಿದು ಓದುವಂತಹ ಪರಿಸ್ಥಿತಿಯ ಅವರ ಮನೆಯಲ್ಲಿ ನಿರ್ಮಾಣವಾಗಿದೆ. ಅತ್ಯಂತ ಬಡತನ ಇದ್ದಿದ್ರಿಂದ ಅವರು ಗುಲ್ಬರ್ಗಾದ ಒಂದು ಕಚೇರಿಯಲ್ಲಿ ಕೆಲಸವನ್ನ ಗುಮಾಸ್ತೆಯಾಗಿ ಕೆಲಸಕ್ಕೆ ಸೇರ್ಕೊಂಡೆ ಅವ್ರು ಏನ್ ಮಾಡ್ತಾರೆ, ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಹೀಗೆ ಮುಂದುವರಿಸುವಂತಹ ಅವರು ಸಮಾಜದಲ್ಲಿ ಇರುವಂತಹ ಒಂದು ಅಸಮಾನತೆ, ಬಡತನ, ಮಹಿಳೆಯರ ಶೋಷಣೆ ಇವೆಲ್ಲವನ್ನು ಸಹ ಅವರು ನೋಡ್ಕೊಂಡೆ ಅವರು ಬೆಳೆದ್ರು. ಅವರು ಹೀಗೆ ತಾವು ಗುಮಾಸ್ತೆಯಾಗಿ ಕೆಲಸವನ್ನ ಮಾಡ್ತಾನೆ ಅವರು ಸ್ನಾತಕೋತ್ತರ ಪದವಿಯನ್ನು ಸಹ ಅವರು ಶರಣ ಬಸಪ್ಪ ಕಾಲೇಜಿನಲ್ಲಿ ಪಡ್ಕೊಳ್ತಾರೆ. ಇನ್ನು ಕೊಲ್ಲಾಪುರ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾರೆ. ಹಾಗೂ ಗುಲ್ಬರ್ಗಾದ ನಾಗೇಂದ್ರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸೇರಿಕೊಂಡು 30 ವರ್ಷಗಳ ಕಾಲ ಸೇವೆಯನ್ನ ಅವರು ಅಲ್ಲೇ ಸಲ್ಲಿಸ್ತಾರೆ. ಗೀತಾ ನಾಗಭೂಷಣ್ ಅವರ ಬದುಕಿನ ಹಾದಿ ಸುಗಮವಾಗಿನ ಆಗಿರ್ಲಿಲ್ಲ. ಬಹಳ ಕಷ್ಟದ ಜೀವನವನ್ನೇ ಅವರು ನಡೆಸ್ಕೊಂಡು ಬಂದದ್ದು. ಹೀಗಾಗಿ ಅವರು ತಮ್ಮ ಅತ್ಯಂತ ದಲಿತ ಕುಟುಂಬದಲ್ಲಿ, ಹಿಂದುಳಿದ ಕುಟುಂಬದಲ್ಲಿ ಬಂದಿದ್ರಿಂದ ಒಬ್ಬ ದಲಿತ ಹೆಣ್ಣು ಮಗಳು ಸಾಧನೆಯನ್ನ ಮಾಡಿದ್ಲು, ವಿದ್ಯಾಭ್ಯಾಸವನ್ನ ಮಾಡಿದ್ಲು ಅಂತ ಹೇಳಿದಾಗ ಸಹೋದ್ಯೋಗಿಗಳು, ಅವರ ಬಂಧುಗಳು ಇವರೆಲ್ಲರಿಂದರೂ ಸಹ ಟೀಕೆಗೆ, ನಿಂದನೆಗೆ ಗುರಿಯಾಗ್ತಾನೆ ಬರ್ತಾರೆ. ಆದ್ರೂ ಸಹ ಬದುಕಿನ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನ ಕಳೆದುಕೊಳ್ಳದಂತಹ ಗೀತಾ ನಾಗಭೂಷಣ್ ಅವರು 1962ರಲ್ಲಿ ತಾವರೆಯ ಹೂವು ಕಾದಂಬರಿಯನ್ನ ಅವರು ಬರೀತಾರೆ. ಇವರ ಪ್ರಾರಂಭಿಕ ಕಾದಂಬರಿಗಳಲ್ಲಿ ತಾವರೆಯ ಹೂವು, ನನ್ನ ಒಲವು, ನಿನ್ನ ಚಲವು, ಪ್ರೀತಿಸಿದ್ದು ನಿನ್ನನ್ನೇ, ಮೋವ, ಈ ಕಾದಂಬರಿಗಳನ್ನ ಬರೀತಾರೆ. ಈ ಕಾದಂಬರಿಗಳನ್ನ ಬರೆದಾಗ ಅವರಿಗೆ ಅಷ್ಟು ಸಮಾಧಾನ ಅವರಿಗೆ ಆಗ್ಲಿಲ್ಲ. ಕಾರಣ ಅವರು ತಮ್ಮ ಸಾಹಿತ್ಯದಲ್ಲಿ ದಲಿತ ಹೆಣ್ಣು ಮಕ್ಕಳ ಶೋಷಿತರ, ಬಡತನದ ಹಾಗೂ ಜಮೀನ್ದಾರರ ಶೋಷಣೆ, ಈ ಜೋಪಡಿ ಪಟ್ಟಿಯ ಜನರ ಬದುಕು, ಅನ್ಯಾಯದ ವಿರುದ್ಧದ ಒಂದು ದನಿ, ಇವೆಲ್ಲವನ್ನ ನಾನು ಇಲ್ಲಿ ಸ್ಥಾಪಿಸಲಿಲ್ವಲ್ಲ, ಹೇಳಲಿಲ್ವಲ್ಲ ಅನ್ನುವಂತ ಒಂದು ಮನಸಾಕ್ಷಿಯಲ್ಲಿ ಅವರ ಒಂದು ಕಾಡ್ತನೆ ಇರುತ್ತೆ. ಹಾಗಾಗಿ ಅವರು 1980ರ ದಶಕದಲ್ಲಿ ಅವರು ಹೊಸ ಅಲೆ ಬಂಡಾಯದ ಮೂಲಕ ಪ್ರಾರಂಭವಾಗುತ್ತೆ. ನೀಲಗಂಗಾ ಅವರ ಮೊದಲ ಬಂಡಾಯದ ಕಾದಂಬರಿ. ನೀಲಗಂಗಾ ಕಾದಂಬರಿಯ ನಂತರ ಜೊತೆ ಜೊತೆಗೆ ಅವರು ಹಸಿ ಮಾಂಸ ಮತ್ತು ಹದ್ದುಗಳು, ಮಾಪುರ ತಾಯಿಯ ಮಕ್ಕಳು, ದಂಗೆ, ದುಮ್ಮಸು, ಕಾಗೆ ಮುತ್ತಿತು, ಹೀಗೆ ಹಲವಾರು ಕಾದಂಬರಿಗಳನ್ನ ಬಂಡಾಯದ ನೆಲೆಯಲ್ಲಿ ಅವರು ಬರೀತಾ ಹೋಗ್ತಾರೆ. ಸುಮಾರು 50ಕ್ಕೂ ಹೆಚ್ಚು ಕಾದಂಬರಿಗಳನ್ನ, 25ಕ್ಕೂ ಹೆಚ್ಚು 50ಕ್ಕೂ ಹೆಚ್ಚು ಕಥೆಗಳನ್ನ, 25ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಗೀತಾ ಅವರು ಬರೀತಾರೆ. ಇದಲ್ಲದೆ ಮಾಪುರ ತಾಯಿಯ ಮಕ್ಕಳು, ದುರ್ಗಾ ಮುರುಗಿಯರ ಸಂಸ್ಕೃತಿ ಎನ್ನುವಂತ ಬುಡಕಟ್ಟು ಜನಾಂಗದ ಬಗ್ಗೆನೂ ಅವರು ಬರೀತಾ ಹೋಗ್ತಾರೆ. ಗೀತಾ ನಾಗಭೂಷಣ್ ರವರಿಗೆ
ಸಂದಂತಹ ಪ್ರಶಸ್ತಿಗಳು ಬಹಳ. ಇಲ್ಲಿ ಗೀತಾ ನಾಗಭೂಷಣವರ ಸಾಹಿತ್ಯದಕ್ಕೆ ಬಂದಾಗ ಅವರು ತಮ್ಮ ಸಮುದಾಯದ ಅಂದ್ರೆ ಶೋಷಣೆಗೆ ಒಳಗಾಗಿರುವಂತಹ ಮಹಿಳೆಯರ ಜೋಪಡಿ ಪಟ್ಟಿಯ ಮಹಿಳೆಯರ ಒಂದು ಬಡತನ ಮತ್ತು ಅವರು ಅನುಭವಿಸಿರುವಂತಹ ನೋವು ದೌರ್ಜನ್ಯ ಇವುಗಳನ್ನ ತಮ್ಮ ಸಾಹಿತ್ಯದಲ್ಲಿ ಅವರು ತರ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ ನಮ್ಮ ಕನ್ನಡ ಸಾಹಿತ್ಯದ ಒಂದು ಅತ್ಯಂತ ದಲಿತ ಲೇಖಕಿ ಅಂತ ಅಂದ್ರೆ ನಾವು ಗೀತಾ ನಾಗಭೂಷಣ್ ಅಂತ ನಾವು ಬಂಡಾಯ ಲೇಖಕಿ ಅಂತಾನೆ. ಗೀತಾ ನಾಗಭೂಷಣ್ ಅವರು ಅತ್ಯಂತ ತಮಗೆ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರನ್ನ ಕೇಂದ್ರ ಸ್ಥಾನಕ್ಕೆ ಅವರು ತರ್ತಾ ಹೋಗ್ತಾರೆ. ಆನಾಕ್ರು, ಕಾರಂತರು, ಕುವೆಂಪು, ಎಂ ಕೆ ಇಂದಿರಂತಹ ಹವ್ಯಾಸವಿದ್ದಂತಹ ಗೀತಾ ನಾಗಭೂಷಣ್ ಅವರು ಜನಪ್ರಿಯ ಕಾದಂಬರಿಕಾರ್ತಿ ಅಥವಾ ಕಥೆಗಾರ್ತಿ ಅಂತ ಅವರು ಹೆಸರು ಪಡ್ಕೊಳ್ತಾರೆ. ಅವರ ಕತೆ ಕಾದಂಬರಿಗಳು ಸುಧಾ, ತರಂಗ ಹಾಗೂ ಮಂಗಳ ವಾರಪತ್ರಿಕೆ, ದಿನಪತ್ರಿಕೆ ವಾರಪತ್ರಿಕೆಗಳಲ್ಲಿ ಧಾರಾವಾಹಿಗಳ ಮುಖಾಂತರ ಜನರನ್ನ ತಲುಪ್ತಾ ಹೋದ್ವು. ಜನಪ್ರಿಯ ಕಾದಂಬರಿ ಕಾರ್ತಿಯಾಗಿ ಅವರು ಬೆಳೀತಾ ಹೋಗ್ತಾರೆ. ಅವ್ರು ಹೇಳ್ತಾರೆ ತಮ್ಮ ಸಾಹಿತ್ಯದಲ್ಲಿ ನಾನು ಹೊಸತನ್ನು ಏನು ಹೇಳುದಿಲ್ಲ ಅಂತ ಹೇಳ್ತಾರೆ. ಅವರು ತಾವು ಬದುಕಿನಲ್ಲಿ ಕಂಡುಕೊಂಡಂತಹ ಬಡತನವನ್ನ ಜೋಪಡಿ ಪಟ್ಟಿಯ ಅನಾಥ ಹೆಣ್ಣು ಮಕ್ಕಳ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳ ಬದುಕನ್ನೇ ಅವರು ಹೇಳ್ತಾ ಹೋಗ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ ಅವರು ಸ್ವತಃ ಕೊಳಗೇರಿಗಳಿಗೆ ಸಂದರ್ಶನ ಮಾಡಿ ಅಲ್ಲಿನ ಹೆಣ್ಣು ಮಕ್ಕಳ ಬದುಕನ್ನ ಅವ್ರು ಏನ್ ಮಾಡ್ತಾರೆ ಬರಿತಾ ಹೋಗ್ತಾರೆ. ಇದರಿಂದ ಅವರ ಒಂದು ಬರಹಕ್ಕೆ ಹೆಚ್ಚಿನ ಮೊನಚು ಸಿಕ್ತು ಅಂತಾನೆ ಹೇಳಬಹುದು. ಗೀತಾರವರ ಸಾಹಿತ್ಯ ಬೇರೆ 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 ಅನ್ಯ ಎರಡನ್ನು ಒಂದೇ ಎನ್ನುವ ರೀತಿಯಲ್ಲಿ ನಾವು ಕಾಣ್ತೇವೆ. ಅಲ್ಲಿ ಅವರು ಹೇಗೆ ಸಾಹಿತ್ಯದಲ್ಲಿ ಬಂಡಾಯದ ಮನೋಭಾವವಿತ್ತೋ ಹಾಗೆ ತಮ್ಮ ವೈಯಕ್ತಿಕ ಜೀವನದಲ್ಲೂ ಸಹ ಅವರು ಒಂದು ರಾಜಿ ಮಾಡಿಕೊಳ್ಳುವಂತಹ ಅಥವಾ ಪುರುಷರೆದಿಗೆ ಸೋಲನ್ನ ಒಪ್ಪಿಕೊಳ್ಳುವಂತಹ ಜಾಯಮಾನ ಅವರದ್ದಾಗಿರ್ಲಿಲ್ಲ. ಇದರಿಂದ ಅವರ ವೈವಾಹಿಕ ಬದುಕಿನಲ್ಲಿ ಮದುವೆಯಾದ ಎರಡನೇ ವರ್ಷಕ್ಕೆ ಮೊದಲನೆಯ ಒಂದು ಮದುವೆ ಮುರಿಯುತ್ತೆ. ನಂತರ ಅವರು ಎರಡನೆಯ ಮದುವೆಯಾಗಿ ಎರಡು ಮಕ್ಕಳನ್ನ ಅವರು ಪಡೀತಾರೆ. ಹೀಗೆ ತಮ್ಮ ಅವರ ಕಾದಂಬರಿಗಳಲ್ಲಿ ಹೆಣ್ಣಿನ ಕೂಗು ಎನ್ನುವಂತಹ ಚಲನಚಿತ್ರವಾಗಿ ದೊರೈ ಭಗವಾನ್ ಅವರು ಹೆಣ್ಣಿನ ಕೂಗು ಎನ್ನುವಂತಹ ಸಿನಿಮಾವನ್ನ ಅವರ ಕಾದಂಬರಿ ಆಧಾರಿತ ಸಿನಿಮಾವನ್ನ ಮಾಡ್ತಾರೆ. ಅದು ಯಶಸ್ವಿ ಕೂಡ ಆಗತ್ತೆ. ಆದ್ರೆ ಆ ಚಲನಚಿತ್ರದಿಂದನೆ ಅವರ ವೈಯಕ್ತಿಕ ಬದುಕಿನಲ್ಲಿ ಒಂದು ಅತ್ಯಂತ ಮಹತ್ವದ ತಿರುವನ್ನ ಪಡ್ಕೊಳ್ಳುತ್ತೆ. ಅವರ ಪತಿಯ ಒಂದು ಬೈಗುಳಕ್ಕೆ ಕಾರಣವಾಗಬೇಕಾಗತ್ತೆ. ಹೀಗೆ ಅವರು ಅನೇಕ ರೀತಿಯಲ್ಲಿ ಅನೇಕ ಮಹಿಳಾ ಮಾದರಿಗಳನ್ನ ತಮ್ಮ ಸಾಹಿತ್ಯದಲ್ಲಿ ತರ್ತಾ ಹೋಗ್ತಾರೆ. ಜೀವನ ಪ್ರೀತಿ, ಮಾನವೀಯ ಮೌಲ್ಯಗಳ ನಿರಂತರ ಹುಡುಕಾಟ ಅವರ ಕಾದಂಬರಿಗಳಲ್ಲಿ ಯಾವಾಗ್ಲೂ ಇರುತ್ತೆ. ಅವರು ಸಿಹಿ ಕಹಿ ಘಟನೆಗಳು ಜೀವನದಲ್ಲಿ ಕಂಡಂತೂ ಬಹಳ ಛಿದ್ರಗೊಳಿಸಿದ್ವು. ಹಾಗಾಗಿ ಅವುಗಳನ್ನ ಸಂಘಟನೆಯ ಮುಖಾಂತರ ಲೇಖನೆಯ ಮುಖಾಂತರ ಅವ್ರೇನ್ ಮಾಡ್ತಾರೆ ಅವಕ್ಕೆ ಒಂದು ಚಾಲನೆಯನ್ನ ಕೊಟ್ರು. ಗೀತಾರವರ ಒಂದು ಮಹತ್ವದ ಶಕ್ತಿ ಏನು ಅಂದ್ರೆ ಅವರ ಭಾಷೆ. ಧಾರವಾಡ, ಕಲಬುರ್ಗ, ರಾಯಚೂರು ಈ ಒಂದು ಪ್ರದೇಶಗಳಲ್ಲಿ ಬಳಸುವಂತಹ ಭಾಷೆಯನ್ನೇ ಹೈದರಾಬಾದ್ ಕರ್ನಾಟಕದ ಭಾಷೆಯನ್ನ ಅವರು ಬಳಸ್ತಾರೆ. ಈ ಹೈದರಾಬಾದ್ ಕರ್ನಾಟಕದ ಭಾಷೆಯಲ್ಲಿ ಮರಾಠಿ ಹಾಗೂ ಉರ್ದು ಭಾಷೆಯ ಪ್ರಭಾವ ಹೆಚ್ಚಿತ್ತು. ನಿಜಾಮರ ಆಳ್ವಿಕೆಗೆ ಒಳಪಟ್ಟಂತಹ ಈ ಪ್ರಾಂತ್ಯ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಉರ್ದು ಹಾಗೂ ಮರಾಠಿ ಭಾಷೆಗಳು ಸೇರ್ಕೊಂಡಿದ್ವು. ಸೊ ಅದೇ ಭಾಷೆಯನ್ನ ತಮ್ಮ ಸಾಹಿತ್ಯದಲ್ಲಿ ಅವರು ತರ್ತಾರೆ. ಇದರಿಂದ ಏನಾಗುತ್ತೆ ಅವರ ಒಂದು ಭಾಷೆಗೆ ಇನ್ನಷ್ಟು ಪ್ರಾದೇಶಿಕ ಸೊಗಡು ಸೇರ್ಕೊಳ್ಳುತ್ತೆ. ಪ್ರಾದೇಶಿಕ ಭಾಷೆಯ ಜೊತೆಗೆ ಇನ್ನೊಂದು ಅವರ ಮಹತ್ವದ ಒಂದು ಅಂಶ ಏನು ಅಂತ ಹೇಳಿದ್ರೆ ಅವರ ಕಥೆಗಳಲ್ಲಿ ಬುಡಕಟ್ಟಿನ ಜನಾಂಗದ ಬಗ್ಗೆ ಹೇಳುವುದಲ್ಲದೆ ಅವರ ಬಗ್ಗೆ ಮಹತ್ವದ ಅಂಶವನ್ನ ಹೇಳ್ತಾರೆ. ಇನ್ನು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅವರು ಬರೀತಾರೆ. ಅವರ ಮಾಪುರ ತಾಯಿಯ ಮಕ್ಕಳು ಎನ್ನುವಂತಹ ಕಾದಂಬರಿಯಲ್ಲಿ ಅವರು ಹೆಣ್ಣು ಮಕ್ಕಳನ್ನ ಜೋಗತಿ ಬಿಡುವುದು, ಜೋಗಿಣಿಯರನ್ನಾಗಿ ಮಾಡುವುದು ಇವುಗಳನ್ನ ಅವರು ವಿವರಣೆ ಮಾಡ್ತಾ ಹೋಗ್ತಾರೆ. ಹೇಗೆ ಒಂದು ಜಮೀನ್ದಾರಿ ಪದ್ಧತಿ ಅವರು
ಇನ್ನು ಹರೆಯಕ್ಕೆ ಬಾರದಂತಹ ಅಥವಾ ಸಮಾಜ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದಂತಹ ಹೆಣ್ಣು ಮಕ್ಕಳನ್ನ ಈ ಒಂದು ವೇಶ್ಯಾವಾಟಿಕೆಗೆ ಇಳಿಸುವಂತಹ ಒಂದು ಸಮಾಜದ ಒಂದು ದುಷ್ಟ ಪದ್ಧತಿಯನ್ನ ಅವ್ರು ಏನ್ ಮಾಡ್ತಾರೆ ಸಾಹಿತ್ಯದ ಮುಖಾಂತರ ಜನರಿಗೆ ಅವರು ಪರಿಚಯವನ್ನ ಮಾಡ್ತಾರೆ. ಇದರಿಂದ ಅವರು ಅನೇಕ ಬೆದರಿಕೆಗಳನ್ನು ಸಹ ಅವರು ಹೆದರಿಸಬೇಕಾಗತ್ತೆ ತಮ್ಮ ಜೀವನದಲ್ಲಿ. ಆದ್ರೂ ಸಹ ಲೇಖಕಿ ಯಾವುದೇ ರೀತಿಯ ಹೆದರಿಕೆಗಳನ್ನ ಅಥವಾ ಬೆದರಿಕೆಗಳನ್ನ ಲೆಕ್ಕಿಸದೆ ಗಮನವನ್ನ ಕೊಡದೆ ಅವರು ಬರೀತಾ ಹೋಗ್ತಾರೆ. ಇನ್ನು ಬುಡಕಟ್ಟು ಜನಾಂಗದ ಬಗ್ಗೆ ಅವರು ಬರೀತಾ ಹೋಗ್ ದುರ್ಗ ಮುರುಗಿಯರ ಸಂಸ್ಕೃತಿ ಅಂತ ಬುಡಕಟ್ಟು ಜನಾಂಗದ ಬಗ್ಗೆನೂ ಸಹ ಅವರು ಬರೀತಾರೆ. ಆ ದುರ್ಗಮ್ಮ ಹಾಗೂ ಮುರುಗಮ್ಮ ಏನ್ ಪಾರ್ವತಿ ದೇವಿಯ ಆರಾಧಕರಾದ ಸಂಸ್ಕೃತಿಯ ಬಗ್ಗೆ ಬರೀತಾರೆ. ಈ ಒಂದು ಬುಡಕಟ್ಟು ಸಂಸ್ಕೃತಿ 400ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ 65ಕ್ಕೂ ಹೆಚ್ಚು ಬುಡಕಟ್ಟುಗಳು ಇದೆ. ಆದರೆ ಈ ಒಂದು ಯಾರ ಅರಿವಿಗೂ ಬಾರದೆ ಇರುವಂತಹ ಈ ದುರ್ಗ ಮುರುಗಿಯರ ಸಂಸ್ಕೃತಿಯನ್ನ ಅವರು ತಮ್ಮ ಅಧ್ಯಯನದಲ್ಲಿ ಅವರು ಒಳಪಡಿಸ್ತಾರೆ. ಒಬ್ಬ ಆ ಬುಡಕಟ್ಟಿನಲ್ಲಿ ಹುಟ್ಟಿದಂತಹ ಮನುಷ್ಯ ಜನನದಿಂದ ಮರಣದವರೆಗೂ ಆಚರಿಸುವಂತಹ ಅವನ ಪದ್ಧತಿಗಳನ್ನ ಹಾಗೂ ಅವರ ಆಚರಣೆಗಳನ್ನ ಅವರು ತಮ್ಮ ಅಧ್ಯಯನದಲ್ಲಿ ಅವರು ತರ್ತಾ ಹೋಗ್ತಾರೆ. ಸೋಬಾನೆಯ ಎಲ್ಲವನ್ನು ಸಹ ಅವ್ರು ಏನ್ ಮಾಡ್ತಾರೆ ಮಾಪುರ ಬುಡಕಟ್ಟು ದುರ್ಗ ಮುರುಗಿಯರ ಸಂಸ್ಕೃತಿ ಲೇಖನದಲ್ಲಿ ಅವರು ತರ್ತಾ ಹೋಗ್ತಾರೆ. ಅಲ್ಲದೆ ಅಲ್ಲಿ ಮಹಿಳೆಯರಿಗೆ ಹೇಗೆ ಸ್ಥಾನಮಾನಗಳು ಚರ್ಚಿತವಾಗ್ತಿದ್ವು, ಹೇಗೆ ಅವರನ್ನ ನಡ್ಸ್ಕೊಳ್ತಾ ಇದ್ರು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಏಕೆಂದ್ರೆ ಬುಡಕಟ್ಟು ಸಂಸ್ಕೃತಿ ಅನ್ನೋದು ಒಂದು ಅತ್ಯಂತ ಉಚ್ಚಾಯ ಸಂಸ್ಕೃತಿ ಅಂತಾನೆ ನಾವು ಗುರುತಿಸಬಹುದು. ಅಲ್ಲಿರುವಂತಹ ಮಾನವೀಯ ಮೌಲ್ಯಗಳು ನಮ್ಮ ನಾಗರಿಕ ಸಮಾಜದಲ್ಲಿ ಕೆಲವೊಮ್ಮೆ ಇಲ್ಲದೇನೂ ಇದೆ ಅನ್ನೋದನ್ನ ಗೀತಾ ಅವರು ಗುರುತಿಸ್ತಾರೆ. ಅಲ್ಲದೆ ಈ ಗೀತಾ ನಾಗಭೂಷಣ ಅವರಿಗೆ ಅವ್ರು ಹೇಳ್ತಾರೆ, ನೀವು ನಿಮ್ಮ ಕಾದಂಬರಿಗಳಲ್ಲಿ ಜೋಪಡಿ ಪಟ್ಟಿಯ ಹೆಣ್ಣು ಮಕ್ಕಳನ್ನೇ ನೀವು ಹೆಚ್ಚು ವಸ್ತುವನ್ನಾಗಿ ನೀವು ತಗೊಂಡಿದ್ದೀರಲ್ಲ ಅಂತ ಸಂದರ್ಶನ ಮುಖಾಂತರ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಬದುಕನ್ನ ಬಿಟ್ಟು ಹೊರಗಿನ ಒಂದು ವರ್ಣನೆಯನ್ನು ನಾನು ಮಾಡ್ತಾ ಇಲ್ಲ, ನಾನು ಕಂಡಂತಹ ನೋವುಗಳನ್ನೇ ನಾನಿಲ್ಲಿ ಬರೆದದ್ದು ಅಂತ ಹೇಳ್ತಾ ಇಲ್ಲ. ಅಲ್ಲದೆ ಅವರ ಎಲ್ಲಾ ಕಾದಂಬರಿಗಳಲ್ಲಿ ಮುಕುಟ ಪ್ರಾಯವಾದ ಕಾದಂಬರಿ ಅಂತ ಹೇಳಿದ್ರೆ ಬದುಕು. ಅಲ್ಲಿ ಅವರ ಒಂದು ಎಲ್ಲ ಕೃತಿಗಳ ಸರ್ವ ಶಕ್ತಿಯಾಗಿರುವಂತಹ ಬದುಕು ಕಾದಂಬರಿಯು ಅವರ ಭಾಷೆಯಿಂದ ಆಗಿರಬಹುದು, ಅಲ್ಲಿ ಬರುವಂತಹ ಅನೇಕ ಸಾಮಾಜಿಕ ಪದ್ಧತಿಗಳಾಗಿರಬಹುದು ಎಲ್ಲವೂ ಸಹ ಗಮನವನ್ನು ಅವರು ಹರಿಸ್ತಾರೆ. ಅದು ಒಂದು ಸಮಾಜ ಶಾಸ್ತ್ರೀಯ ಕೃತಿಯೇನೋ ಅನ್ನುವ ಹಾಗೆ ಬದುಕು ಕಾದಂಬರಿ ಇದೆ. ಅಲ್ಲಿ ಆ ರೀತಿಯಲ್ಲಿ ಅವರು ಪುರಾಣ, ಧರ್ಮ, ಇತಿಹಾಸ, ವಿಜ್ಞಾನ ಎಲ್ಲದರ ಬಗ್ಗೆಯೂ ಗಮನ ಹರಿಸಿದ್ರು ಸಹ ಅವರ ಕೇಂದ್ರವಾಗಿರುವುದು ಒಂದು ಮಹಿಳೆ. ಗೀತಾ ನಾಗಭೂಷಣ ರವರ ಅನೇಕ ಕಥೆಗಳಲ್ಲಿ ಅವ್ರು ಏನ್ ಮಾಡ್ತಾರೆ, ಅನೇಕ ಬರೀ ಮಹಿಳೆಯ ದೌರ್ಜನ್ಯವನ್ನ ಹೇಳುವುದರ ಜೊತೆ ಜೊತೆಗೆ ಅದನ್ನ ಮೆಟ್ಟಿ ನಿಲ್ಲುವಂತಹ ಮಹಿಳಾ ಮಾದರಿಗಳನ್ನ ಅವರು ತರ್ತಾರೆ. ಆ ಮಹಿಳಾ ಮಾದರಿಗಳಲ್ಲಿ ನಾವು ಹೆಚ್ಚು ಮಾನವೀಯ ಮೌಲ್ಯಗಳು, ತಾಯಿತನ, ಆಮೇಲೆ ಈ ಜಮೀನ್ದಾರಿ ಪದ್ಧತಿಯನ್ನ ವಿರೋಧಿಸುವ ಗುಣಗಳೆಲ್ಲ ನಾವಲ್ಲಿ ಕಾಣ್ತೇವೆ. 1970ರ ದಶಕದಲ್ಲಿ ಅವರು ಬಾಡಿಗೆ ತಾಯ್ತನದ ಒಂದು ಪರಿಕಲ್ಪನೆಯನ್ನ ಅವರಲ್ಲಿ ವಿರೋಧ ಮಾಡುವಂತಹ ನೆಲೆಯನ್ನ ಅವರಲ್ಲಿ ತರ್ತಾ ಹೋಗ್ತಾರೆ. ಅಂದ್ರೆ ಹಣಕ್ಕ ಬಡತನ, ಅಸಮಾನತೆ ಇವುಗಳಿಂದ ನಿರ್ಗತಿಕ ಹೆಣ್ಣು ಮಕ್ಕಳ ಬದುಕನ್ನ ಹಾಳು ಮಾಡುತ್ತಿರುವಂತಹ ಆ ಜಮೀನ್ದಾರಿ ಪದ್ಧತಿಯ ವಿರೋಧವಾಗಿ ಅವರು ಹೇಳ್ತಾ ಹೋಗ್ತಾ ಈ ಜೈವಿಕವಾದಂತಹ ರಚನೆಯ ಮೂಲಕನೆ ಸ್ತ್ರೀ ಪುರುಷನಿಗಿಂತ ಭಿನ್ನ, ಆದರೆ ಅದೇ ಅವಳ ಮುಳುವಿಗೂ ಕಾರಣವಾಯ್ತೇನೋ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಈ ಬಾಡಿಗೆ ತಾಯ್ತನದ ಮುಖಾಂತರ ಒಂದು ಹೆಣ್ಣಿನ ಬದುಕನ್ನ, ಅವಳ ಒಂದು ತಾಯ್ತನವನ್ನ ಯಾರು ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಆ ಗರ್ಭ ಕಥೆಯ ಒಂದು ಉದಾಹರಣೆಯಾಗಿ ನಾವು ನೋಡಬಹುದು. ಆ ಕಥೆಯಲ್ಲಿ ಬರುವಂತಹ ಒಂದು ನಾಯಕಿ ತನಗೆ ಇಷ್ಟವಿಲ್ಲದಿದ್ರೂ ಸಹ ತನ್ನ ಗೆಳತಿಗೆ ಒಪ್ಪಿಗೆಯನ್ನ ಕೊಟ್ಟು ಬಾಡಿಗೆ ತಾಯ್ತನದ ಮುಖಾಂತರ ಮಗುವನ್ನು ಹೆತ್ತರೂ ಸಹ ಏನ್ ಮಾಡ್ತಾಳೆ, ಆಕೆ
ಮಗುವನ್ನ ಕೊಡದೆ ತನ್ನ ಇನ್ನೊಂದು ನೆಲೆಯನ್ನ ಕಂಡುಕೊಳ್ಳೋದಕ್ಕೋಸ್ಕರ ಆ ಮಗುವನ್ನ ತಗೊಂಡವಳು ಹೊರಟೋಗ್ತಾಳೆ. ಅಂದ್ರೆ ಇಲ್ಲಿ ಗೆದ್ದದ್ದು ಆಕೆಯ ಮಾತೃ ಹೃದಯ ಅನ್ನೋದನ್ನ ನಾವಲ್ಲಿ ಕಾಣಬಹುದು. ಇಂಥ ಅನೇಕ ಮಾದರಿಗಳನ್ನ ಅವರು ತಮ್ಮ ಸಾಹಿತ್ಯದಲ್ಲಿ ತರ್ತಾ ಹೋಗ್ತಾರೆ. ಇನ್ನು ಅವರ ಬದುಕು ಕಾದಂಬರಿಯ ಬಗ್ಗೆ ಹೇಳ್ತಾ ಹೋದ್ರೆ ನಾಲ್ಕೈದು ತಲೆಮಾರುಗಳ ಒಂದು ಘಟನಾವಳಿಗಳನ್ನ ಅವರು ಕೊಡ್ತಾರೆ. ಅಲ್ಲಿ ಸಾಮಾಜಿಕವಾಗಿ ಏನೆಲ್ಲ ಪರಿಕಲ್ಪನೆಗಳು ಮನುಷ್ಯನನ್ನ ಅಧಃಪತನಕ್ಕೆ, ದಲಿತ ಬದುಕನ್ನ ಅಧಃಪತನಕ್ಕೆ ತಗೊಂಡು ಹೋಯ್ತು, ಅದನ್ನ ಮೀರಿಸುವಂತ ಶಕ್ತಿಗಳು ಹೇಗೆ ಬೆಳೆದ್ವು ಅನ್ನೋದನ್ನ ಅವರು ತಮ್ಮ ಕಾದಂಬರಿಯಲ್ಲಿ ತರ್ತಾರೆ. ಅಲ್ಲದೆ ಅವ್ರು ಹೇಳ್ತಾರೆ, ಗೀತಾ ನಾಗಭೂಷಣ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಾಗ ಅವ್ರು ಹೇಳ್ತಾರೆ, ಕರ್ನಾಟಕದಲ್ಲಿನ ಶೂದ್ರ ಬರಹಗಾರ್ತಿ ಅಂದ್ರೇನೆ ನಾನು ಅಂತ ಹೇಳ್ತಾರೆ. ಜೊತೆಗೆ ಶೂದ್ರ ಮಹಿಳೆಯರ ಬಗ್ಗೆ ಬರೆದಂತಹ ಇತಿಹಾಸ ನಮ್ಮ ಸಾಹಿತ್ಯದಲ್ಲಿ ಅವರು ಕಂಡಿಲ್ಲ ಅನ್ನೋದರ ಬಗ್ಗೆ ಹೇಳ್ತಾರೆ. ಗಡಿಪಟ್ಟಿಯ ಹೆಣ್ಣು ಮಕ್ಕಳ ಬದುಕಿನ ಶೋಷಣೆ, ದೌರ್ಜನ್ಯ ಇವುಗಳಿಗೆ ಮಾತನ್ನ ಕೊಟ್ಟಂತಹ ಲೇಖಕಿ ಅಂತಾನೆ ನಾವು ಗುರುತಿಸ್ತೀವಿ. 1980ರವರೆಗೂ ಶಿಷ್ಟ ಸಾಹಿತ್ಯ ಪರಂಪರೆಗೆ ಒಗ್ಗುವಂತಹ ಕೃತಿಗಳನ್ನ ಬರೆದಂತಹ ಅವರು ನಂತರದ ವರ್ಷಗಳಲ್ಲಿ ವಿಶಿಷ್ಟವಾದ ಸಾಹಿತ್ಯವನ್ನ ಬರಿತಾ ಹೋಗ್ತಾರೆ. ಪುರುಷ ಪ್ರಧಾನ ವ್ಯವಸ್ಥೆಗಳನ್ನ ವಿರೋಧಿಸುವ ಕೃತಿಗಳನ್ನ ಬರೆದು ಅತ್ಯಂತ ಸಂವೇದನಾಶೀಲವಾದಂತಹ ಮನಸ್ಸಿನಿಂದ ಅಪರೂಪವಾದ ಬರಹಗಳನ್ನ ಬರೆಯುವಂತಹ ಕಾದಂಬರಿಯಲ್ಲಿ ಅವರು ಬಹುಬಗೆಯ ಪಾತ್ರಗಳು, ಸನ್ನಿವೇಶಗಳು ಇವುಗಳನ್ನ ಅವರು ಶೋಷಿತ ಮಹಿಳೆಯ ಅಂಧಕಾರದ ಲೋಕಕ್ಕೆ ಬೆಳಕಿನ ಕಿಂಡಿಯಾದರು ಅಂತಾನೆ ನಾವು ಗುರುತಿಸ್ತೇವೆ. ಅವರು ವಸ್ತು ಒಂದೇ ಆದರೂ ಅವರ ಕಾದಂಬರಿಗಳ ಅಥವಾ ಕಥೆಗಳ ವಸ್ತು ಒಂದೇ ಆದರೂ ಸಹ ಅದರ ವಿಭಿನ್ನ ಪಾತ್ರ, ವಿಭಿನ್ನ ಸನ್ನಿವೇಶಗಳನ್ನ ಅವರು ತರ್ತಾ ಹೋಗ್ತಾರೆ. ಹಾಗೂ ಇನ್ನು ವರ್ಣನೆಯ ಬಳಕೆಯಲ್ಲೂ ಸಹ ಅವರು ವಿಶೇಷವಾದಂತಹ ಒಂದು ಚೌಕಟ್ಟನ್ನು ಒದಗಿಸ್ತಾರೆ. ಅತ್ಯಂತ ದುಃಖದ ಸನ್ನಿವೇಶಗಳಲ್ಲಿ ಪ್ರಕೃತಿಯೂ ಹಾಗೆ ಇವರಿಗೆ ಮಿಡಿಯುತ್ತೇನೋ, ಮುನಿಸಿಕೊಳ್ಳುತ್ತೇನೋ ಎನ್ನುವ ಹಾಗೆ ಅವರು ಮಾಡ್ತಾರೆ. ಅತ್ಯಂತ ಸಂತೋಷದ ಸಮಯದಲ್ಲಿ ಪ್ರಕೃತಿಯೂ ಸಹ ಅವರ ಸಂತೋಷಕ್ಕೆ ಭಾಗಿಯಾಯಿತೇನೋ ಅನ್ನುವ ರೀತಿಯಲ್ಲಿ ಅವರು ವರ್ಣಿಸ್ತಾರೆ. ಸೊ ಹೀಗೆ ಉತ್ತರ ಕರ್ನಾಟಕದ ಗ್ರಾಮೀಣ ಜನರ ಅಸಲಿ ಭಾಷೆಯ ಬನಿ, ಬಿಗಿ, ಜೀಕು ಇವುಗಳ ಪರಿಣಾಮಕಾರಿ ರಮಣೀಯತೆ, ಅಭೂತಪೂರ್ವವಾದಂತಹ ಮರಾಠಿ ಉರ್ದು ಭಾಷೆಯ ಬೆರೆತ ಒಂದು ಆಡು ಭಾಷೆಯನ್ನ ಇವರು ತಮ್ಮ ಸಾಹಿತ್ಯದಲ್ಲಿ ತರ್ತಾರೆ. ಇನ್ನು ಗೀತಾರವರ ಕಥೆಗಳಲ್ಲಿ ಲೈಂಗಿಕತೆಗಿಂತ ಇರುವಂತಹ ಸ್ಥಾನ ಬಹುಶಃ ಯಾವ ಕ್ರಿಯೆಗಳಿಗೆ ಇಲ್ಲ ಅಂತ ನಾವು ಹೇಳಬಹುದು. ಯಾಕೆಂದ್ರೆ ಯಾವ ಒಂದು ಏನ್ ಹೇಳ್ತೇವೆ, ಯಾವ ಒಂದು ಮುಸುಕು ಇಲ್ಲದೆ ಭಾಷೆಯನ್ನ ನಿರ್ಬಿಡೆಯಾಗಿ ಧೈರ್ಯವಾಗಿ ಸಾಹಿತ್ಯದ ಮುಖಾಂತರ ಮಂಡಿಸಿದ ಲೇಖಕಿ ಗೀತಾರವರು. ಹೆಣ್ಣು, ಸಂತಾನ, ಎರೆಭೂಮಿಗಳೆಂದರೆ ಈ ಜನಕ್ಕೆ ಅತಿಯಾದಂತಹ ಒಂದು ಒಂದು ಆಕರ್ಷಣೀಯ ಸ್ಥಾನ ಅಂತಾನೆ ಹೇಳ್ತಾರೆ. ಅಂದ್ರೆ ಪುರುಷ ನನ್ನ ಜಮೀನು ಭೂಮಿಯನ್ನು ದಲ್ಲಿ ಬಿತ್ತನೆ ಮಾಡುವಂತಹ ಒಂದು ಅಂಶ ಅಂತಾನೆ ಹೇಳ್ತಾ ಹೆಣ್ಣನ್ನ ಭೂಮಿಯನ್ನಾಗಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಆ ಹೆಣ್ಣು, ಆ ಜಮೀನ್ದಾರಿ ಪದ್ಧತಿಯ ಶೋಷಣೆಗೆ ಒಳಗಾಗುವ ಹೆಣ್ಣು ಹೌದು, ಭೂಮಿಯೂ ಹೌದು ಅನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಇದಕ್ಕೆ ವಿರೋಧ ಮಾಡುವಂತಹ ಅನೇಕ ಮಹಿಳೆಯರನ್ನ ಅವರಲ್ಲಿ ಕಾದಂಬರಿಯಲ್ಲಿ ತರ್ತಾರೆ. ಇನ್ನು ಮನುಷ್ಯ ಲೋಕದ ಪ್ರೀತಿ, ಪ್ರಣಯ, ದ್ವೇಷ, ರೋಷಗಳು, ಉಪಚಾರಗಳು ಇವೆಲ್ಲವೂ ಸಹ ಇವರ ಪ್ರಕೃತಿಯಲ್ಲಿ ವರ್ಣನೆಯಾಗಿದೆ. ಇನ್ನು ದುಮ್ಮಸು ಕಾದಂಬರಿಯ ಬಗ್ಗೆ ಹೇಳ್ತಾ ಹೋದ್ರೆ ಆ ದುಮ್ಮಸು ಕಾದಂಬರಿಯು ಅಷ್ಟೇನೆ, ಆ ಹೆಣ್ಣಿನ ಒಂದು ಮನಸ್ಸಿನ ಒಳಗೆ ಇರುವಂತಹ ತುಮುಲಗಳನ್ನ ಅಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಕಾಮ, ಹಸಿವು, ಕುಡಿತ ಈ ಕೆಳವರ್ಗದ ಜನರಲ್ಲಿ ಹೇಗೆ ಇದ್ರೂ ಸಹ ಮಾನ ಮರ್ಯಾದೆಗಾಗಿ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಹಾಗೂ ತಮ್ಮ ನೈತಿಕತೆಯೇ ದೊಡ್ಡದು ಎನ್ನುವಂತಹ ನೈತಿಕತೆಯ ದೊಡ್ಡದು ಎನ್ನುವಂತಹ ಅನೇಕ ಮಾದರಿಗಳನ್ನ ಅವರು ತರ್ತಾ ಹೋಗ್ತಾರೆ. ಕೆಳವರ್ಗದ ಮೇಲುವರ್ಗದ ಪುರುಷರ ದಬ್ಬಾಳಿಕೆ,
ಅತ್ಯಾಚಾರಕ್ಕೆ ಒಳಗಾಗುವಂತಹ ಹೆಣ್ಣು ಮಕ್ಕಳು ಇವುಗಳೆಲ್ಲವನ್ನೂ ಸಹ ತಮ್ಮ ಕಾದಂಬರಿಯಲ್ಲಿ ಯಥೇಚ್ಛವಾಗಿ ತರ್ತಾರೆ. ಯಾವ ಒಂದು ಮಾದರಿಯನ್ನು ಸಹ ಅವರು ಗೀತಾರವರು ತಮ್ಮ ಸಾಹಿತ್ಯದಿಂದ ಮುಕ್ತಗೊಳಿಸಿಲ್ಲ, ಎಲ್ಲ ಮಾದರಿಗಳನ್ನು ತರ್ತಾ ಹೋಗ್ತಾರೆ. ಇನ್ನು ಮಠಗಳಲ್ಲಿ ನಡೆಯುವಂತಹ ಒಂದು ರಾಜಕೀಯ ಆಗಿರಬಹುದು, ಇನ್ನು ಅವುಗಳಲ್ಲಿ ನಡೆಯುವಂತಹ ಒಂದು ರಾಜಕೀಯತನಕ್ಕೆ ಪ್ರೋತ್ಸಾಹ ಕೊಡುವಂತಹ ಹೆಣ್ಣು ಮಕ್ಕಳನ್ನ ದೌರ್ಜನ್ಯಕ್ಕೆ ಒಳಪಡಿಸುವಂತಹ ವಿಚಾರಗಳಾಗಿರಬಹುದು, ಈ ಕೃತಿಗಳನ್ನ ಮಠದಯ್ಯ ಮತ್ತು ಧರ್ಮ ಎನ್ನುವಂತಹ ಕಥೆಗಳಲ್ಲಿ ತರ್ತಾರೆ. ರಾಜಕೀಯವನ್ನು ಸಹ ತಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿ ಅವರು ತರ್ತಾ ಹೋಗ್ತಾರೆ. ಅಂದ್ರೆ ಆಳುವಂತಹ ಶಕ್ತಿಗಳು ಎಂದಿಗೂ ಹಣವಂತರು ಹಾಗೂ ಮೇಲುವರ್ಗದವರ ಒಂದು ಸ್ವತ್ತಾಗಿದ್ದು ಬಡ ಜನರನ್ನ ಕೆಳಕ್ಕೆ ತುಳಿಯುವಂತಹ ಪ್ರಯತ್ನಗಳನ್ನೇ ಇವರು ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಅವರ ವಿಶಾಲತೆಯನ್ನ ನಾವು ಅನುಭವಗಳ ವಿಶಾಲತೆಯನ್ನ ಪ್ರದರ್ಶಿಸುವ ಪಾತ್ರಗಳು ಅಂತ ಹೇಳಿದಾಗ ಬರೀ ದೌರ್ಜನ್ಯಕ್ಕೆ ಒಳಗಾದ ಸ್ತ್ರೀ ಪಾತ್ರಗಳನ್ನ ಅಷ್ಟೇ ಹೇಳಿಲ್ಲ, ಹೆಣ್ಣು ಮಕ್ಕಳನ್ನ ಪ್ರೋತ್ಸಾಹಿಸುವಂತಹ ಅನೇಕ ಪುರುಷ ಪಾತ್ರಗಳನ್ನು ಸಹ ಅವರು ತರ್ತಾ ಹೋಗ್ತಾರೆ. ಕತೆ ಕಾದಂಬರಿಗಳ ಮುಖಾಂತರ ಒಂದು ಹೊಸ ಪ್ರಪಂಚವನ್ನ ದಲಿತ ಪ್ರಪಂಚವನ್ನ ಅವರು ಕೇಂದ್ರ ಸ್ಥಾನಕ್ಕೆ ಅವರು ತರ್ತಾ ಹೋಗ್ತಾರೆ. ಅದರಲ್ಲೂ ಮಹಿಳಾ ಶೋಷಣೆ ಬಗ್ಗೆ ಪ್ರಖರವಾಗಿ ಸ್ಪಂದಿಸುವ ಲೇಖಕಿ ತುಂಬಾ ಬಹಳವಾದಂತಹ ವ್ಯಷ್ಟಿ ಪ್ರಜ್ಞೆಯ ನೆಲೆಯಲ್ಲಿ ಮಾತ್ರ ವಿರೋಧಿಸುವ ಸನ್ನಿವೇಶಗಳನ್ನ ಬಳಸುತ್ತಾರೆ. ಅಂದ್ರೆ ಜೀವನ ಮೌಲ್ಯಗಳನ್ನ ಅವರು ತರ್ತಾ ಹೋಗ್ತಾರೆ. ಇನ್ನು ಅವರ ಪ್ರಶಸ್ತಿಗಳ ವಿಚಾರಕ್ಕೆ ಬಂದಾಗ ಗೀತಾ ನಾಗಭೂಷಣ್ ಅವರು ಅನೇಕ ಪ್ರಶಸ್ತಿಗಳ ಪ್ರಥಮರು. ಕನ್ನಡ ವಿಶ್ವವಿದ್ಯಾಲಯದ ಹಂಪಿಯ ನಾಡೋಜ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಪ್ರಶಸ್ತಿ, ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಸಹ ಅವರು ಆಗ್ತಾರೆ. 2010ರಲ್ಲಿ ಫೆಬ್ರವರಿಯಲ್ಲಿ ನಡೆದ 76ನೇ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಅಲ್ಲಿ ಅವರು ಹೇಳೋದಿಷ್ಟೆ, ಕನ್ನಡ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಸ್ಥಾನಮಾನಗಳನ್ನ ಕುರಿತು ಅವರು ಮಾತಾಡ್ತಾರೆ. ಶಾಸ್ತ್ರೀಯ ಸ್ಥಾನಮಾನಗಳು ಸಿಕ್ಕರೂ ಸಹ ಕನ್ನಡ ಯಾಕೆ ಒಂದು ಅಂಚಿನ ಸ್ಥಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡಿಗರಿಂದನೇ ಯಾಕೆ ಅವಗಣನೆಗೆ ಒಳಗಾಗಿದೆ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ಆದ್ರಿಂದ ಅವರು ಸರ್ಕಾರವು ಸಹ ಆ ನಿಟ್ಟಿನಲ್ಲಿ ಅನೇಕ ಪ್ರೋತ್ಸಾಹದ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ರಾಜಧಾನಿಯಲ್ಲೇ ಕನ್ನಡಕ್ಕೆ ಒದಗಿರುವ ದುರವಸ್ಥೆಯ ಕುರಿತು ಅವರು ಮಾತಾಡ್ತಾರೆ. ನಮ್ಮ ಗೀತಾ ನಾಗಭೂಷಣ್ ಅವರ ಸಾಹಿತ್ಯದಲ್ಲಿ ಹೆಚ್ಚಾಗಿ ಊಳಿಗ ಮಾನ್ಯ ಬದುಕಿಗೆ ತಮ್ಮನ್ನ ಸಮರ್ಪಿಸಿ ಬಡತನ, ಮೂಢನಂಬಿಕೆ, ಅಜ್ಞಾನ ಇವುಗಳಲ್ಲಿ ಕೊಳೆಯುತ್ತಿದ್ದಂತಹ ತಿರಸ್ಕೃತ ಸಮುದಾಯವನ್ನ ಉನ್ನತಿಸುವ ಕಾಳಜಿ ಅವರ ಬರಹದಲ್ಲಿ ಇದೆ. ಸೊ ಹೀಗೆ ಅವರು ಇದುವರೆಗೂ ತಾವು ಕಂಡುಂಡಂತಹ ಜೀವನಾನುಭವಗಳನ್ನ ತಮ್ಮ ಜೀವ ದ್ರವ್ಯವಾಗಿ ಸಾಹಿತ್ಯ ವಸ್ತುವಾಗಿ ಅವರು ಮರಿತಾ ಹೋಗ್ತಾರೆ. ಅವರ ಸಂದರ್ಶನದಲ್ಲಿ ಕೇಳಿದಾಗ ಅವರು ಹೇಳಿದ ಉತ್ತರಗಳು ಇದೆ. ನಾನು ಬಳಸುವಂತ ಭಾಷೆ ಮಡಿವಂತರ ಮೂಗು ಮುರಿಯುವಿಕೆಗೆ ಕಾರಣವಾದದ್ದು ನಿಜ, ಆದರೆ ನಾನು ಸತ್ಯವನ್ನ ನೇರವಾಗಿ ನಿರ್ಭಿಡೆಯಾಗಿ ಬರೀತೇನೆ, ಇದು ಇತರರಿಗೂ ಸಹ ಇಷ್ಟ ಆಗದೇ ಇರಬಹುದು, ಆದ್ರೆ ನಾನು ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳ್ತಾರೆ. ಗೀತಾರವರ ಸಂದರ್ಶನದಲ್ಲಿ ಅವರು ಹೇಳಿರುವಂತೆ, ನಾನು ನನ್ನಂತವರ ಹುಟ್ಟಿ ಬೆಳೆದ ಅನುಭವಿಸಿದ ಬದುಕಿನ ಹಲವು 18 ಮುಖಗಳನ್ನ ನಾನು ಭೂತಗನ್ನಡಿಯ ಹಿಡಿಯುವಂತಹ ಒಂದು ಸಾಚಾ ಕಳಕಳಿಯನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಾನೆ ಹೇಳ್ತಾರೆ. ಇನ್ನು ನಮ್ಮ ಸಾಮಾಜಿಕ ಸಮಸ್ಯೆಗಳು, ಹೆಣ್ಣು ಮಕ್ಕಳು ಅನುಭವಿಸುವಂತಹ ಸಾಮಾನ್ಯ ಆರೋಗ್ಯದ ಸಮಸ್ಯೆಗಳು ಬಗ್ಗೆ ಅವರು ಹೆಚ್ಚು ಕಾಳಜಿಯನ್ನ ವಹಿಸ್ತಾರೆ. ಗರ್ಭಪಾತದಂತಹ ಒತ್ತಡ ಆಗಿರಬಹುದು, ಹೆಣ್ಣು ಭ್ರೂಣ ಹತ್ಯೆ ಆಗಿರಬಹುದು, ಬಾಡಿಗೆ ತಾಯ್ತನ ಆಗಿರಬಹುದು, ವಿಧವಾ ವಿವಾಹವನ್ನ ಅವರು ಪ್ರೋತ್ಸಾಹ ಮಾಡ್ತಾರೆ. ಹೀಗೆ ಹೆಣ್ಣು ಮಕ್ಕಳ ಸಂಪೂರ್ಣವಾದಂತಹ ಒಂದು ಯಶಸ್ಸಿಗೆ ಅವರು
ದುಡಿತಾರೆ, ಅವರ ಸಾಹಿತ್ಯದಲ್ಲಿ ಅವರು ತರ್ತಾರೆ ಅಂತಾನೆ ನಾವು ಹೇಳಬಹುದು. ಹೀಗೆ ಸ್ವತಂತ್ರ ನಂತರದಲ್ಲಿ ಆರಂಭದ ದಶಕಗಳಲ್ಲಿ ಹೇಗೆ ಸಮಾಜ ಅನೇಕ ರೀತಿ ನೀತಿಗಳನ್ನ ಸರ್ಕಾರದ ಕಾನೂನುಗಳು ಎದುರು ಸಹ ಹೆಣ್ಣು ಹೇಗೆ ದ್ವಿತೀಯ ದರ್ಜೆಯ ಪ್ರಜೆಯಾಗಿಯೇ ಮುಂದುವರೆದ್ಲು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅದರಲ್ಲೂ ಅವರಿಗೆ ದುಡಿಯುವ ಹೆಣ್ಣು ಮಕ್ಕಳು ಅಂತ ಹೇಳಿದಾಗ ಅವರಿಗೆ ವಿಶೇಷ ಸ್ಥಾನವನ್ನ ಅವರು ಕೊಡ್ತಾರೆ. ಅವ್ರು ಹೇಳ್ತಾರೆ, ಬದುಕೋದಕ್ಕೆ ಬೇಕಾಗಿರುವಂತದ್ದು ಹಣ ಅಲ್ಲ, ಬದುಕೋದಕ್ಕೆ ಬೇಕಾಗಿರೋದು ಆ ಬದುಕನ್ನ ಕಲಿಸುವಂತಹ ನೈತಿಕ ಮೌಲ್ಯಗಳು, ಕೆಲಸ ಯಾವ್ದಾದ್ರೇನು ಎನ್ನುವಂತಹ ಅಮೂಲ್ಯವಾದ ಮಾತುಗಳನ್ನ ಗೀತಾ ಅವರು ತಮ್ಮ ಸಾಹಿತ್ಯದಲ್ಲಿ ತರ್ತಾರೆ. ಹಾಗಾಗಿ ಬದುಕಿಗಾಗಿ ಅವರು ನೈತಿಕ ಮೌಲ್ಯಗಳನ್ನ ಉಳಿಸ್ಕೊಂಡು ಹೇಗೆ ಮಹಿಳೆ ಶ್ರಮ ಪಡ್ತಾಳೆ ಅನ್ನುವಂತಹ ಮಾದರಿಗಳನ್ನ ಹಲವು ಕಾದಂಬರಿಗಳೆಲ್ಲ ತರ್ತಾರೆ. ಬದುಕು ಬಾಕಿ ಎನ್ನುವಂತಹ ಕಾದಂಬರಿಗಳಲ್ಲಿ ಇನ್ನು ಬಾಕಿ ಕಾದಂಬರಿಯು ಅವ್ರು ಹೇಳ್ತಾರೆ ಅದು ತಮ್ಮ ಆತ್ಮಚರಿತ್ರೆ ಅಲ್ಲ ಅಂತ ಹೇಳಿದ್ರು ಸಹ ಅದು ಅವರ ಆತ್ಮಕಥನವೇ ಆಗಿದೆ. ಅಲ್ಲಿ ಶಾಂತ ಎನ್ನುವಂತಹ ಪಾತ್ರ ಅವರದ್ದೇ ಪಾತ್ರ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಹೇಗೆ ಅವರು ಶೈಕ್ಷಣಿಕ ಜೀವನವನ್ನು ಓದುತ್ತಿರುವಾಗ ಎದುರಿಸಿದಂತಹ ಸಮಸ್ಯೆಗಳಾಗಿರಬಹುದು, ಅವರು ಕಂಡಂತಹ ದೇವದಾಸಿ ಪದ್ಧತಿ, ವೇಶ್ಯ ವಾಟಿಕೆ ಇವುಗಳನ್ನೆಲ್ಲ ಸಮಾಜದಲ್ಲಿ ಬಿತ್ತರಿಸೋದಾಗಿರ್ಬೋದು, ಅವುಗಳನ್ನ ಇನ್ನೊಬ್ಬ ನಾಯಕಿ ತಮ್ಮ ಆತ್ಮಕಥನದಲ್ಲಿ ಅವರು ಹೋಗ್ತಾರೆ. ಇದರಿಂದ ಅವರು ಸಮಾಜದಲ್ಲಿ ಅನೇಕ ಹೇಳದಂಗೆ ಮೊದಲೇ ಹೇಳಿದಂಗೆ ಅನೇಕ ಬೆದರಿಕೆಗಳನ್ನು ಸಹ ಅವರು ಸಮಾಜಮುಖಿ ಚಿಂತನೆಯಲ್ಲಿ ಮಾನವಗಳಲ್ಲಿ ಅವರು ತಮ್ಮ ಬದುಕು ಬಾಕಿ ಕೃತಿಯನ್ನು ಅವರು ತರ್ತಾರೆ. ಅವ್ರು ಹೇಳ್ತಾರೆ, ಇಷ್ಟು ನಾನು ಕಂಡಂತಹ ನೈಜ ಘಟನೆಗಳನ್ನ ನನ್ನ ಸಾಹಿತ್ಯದಲ್ಲಿ ದಾಖಲಿಸಿದ್ದೇನೆ, ಆದ್ರೂ ಸಹ ಅತ್ಯಂತ ಅವಮಾನ ತಿರಸ್ಕಾರ ಇವುಗಳ ಎಲ್ಲದರ ಜೊತೆಗೆ ಬಾಕಿ ಉಳಿದಿದೆ ಅಂತಾನೆ ಹೇಳ್ತಾರೆ. ಅಂದ್ರೆ ಅದು ಅವರ ನೈಜ ಜೀವನವೇ ಆಗಿದೆ. ಸೊ ಹೀಗಾಗಿ ಬಂಡಾಯ ಗೀತಾರವರಂತಹ ಬಂಡಾಯ ಲೇಖಕಿಯನ್ನ ನಾವು ಕನ್ನಡ ಸಾಹಿತ್ಯದಲ್ಲಿ ಕಾಣಲು ಸಾಧ್ಯವಿಲ್ಲ. ಜೊತೆಗೆ ಅವರಷ್ಟು ಭಾಷೆಯ ಮೊನಚು ಹಾಗೂ ನಿರ್ಭಿಡತೆಯನ್ನ ನಾವು ಯಾವ ಲೇಖಕಿಯಲ್ಲೂ ನಾವು ಕಾಣಲು ಸಾಧ್ಯವಿಲ್ಲ. ಅವರ ಸಾಹಿತ್ಯವನ್ನ ಅವರೇ ವಿಮರ್ಶೆ ಮಾಡಿಕೊಳ್ಳುವ ಹಾಗೆ ಅವರು ಶೋಷಣೆಯ ಕರಾಳ ಮುಖವನ್ನ ತರ್ತಾ ಹೋಗ್ತಾರೆ. ಅವರು ಹೇಳುವಂತ ಮತ್ತೊಂದು ಮುಖ್ಯ ಮಾತು ಹೇಳಿದ್ರೆ ಅವ್ರು ಹೇಳ್ತಾರೆ, ಆತ್ಮಸಾಕ್ಷಿ ಇಲ್ಲದ ಯಾವುದೇ ಬದುಕು ಬರಹ ಸಾಮಾಜಿಕ ಕಾರ್ಯ ವ್ಯರ್ಥವೆಂಬುದು ಅವರ ತುಡಿತ ಆಗಿತ್ತು. ಸೊ ಅವರಿಗೆ ಪ್ರೀತಿ ಸ್ನೇಹ ಸೌಹಾರ್ದಗಳು ಈ ಸಮಾಜದಲ್ಲಿ ಕಾಣೆಯಾಗ್ತಾ ಇದೆ, ಮನುಷ್ಯನನ್ನ ಆಳ್ತಾ ಇರುವಂತದ್ದು ಹಣ ಮತ್ತು ಜಾತಿ ಎನ್ನುವುದನ್ನ ಅವರು ಕಂಡುಕೊಂಡಿದ್ರು. ಅದನ್ನ ಆದಿಯಾಗಿರುವಂತಹ ಪುರುಷ ಪಾತ್ರಗಳನ್ನು ತರ್ತಾರೆ. ಆದ್ರೆ ಈ ಸಮಾಜ ಮೂಲದಲ್ಲಿ ಬದಲಾವಣೆ ಆಗಬೇಕು ಅನ್ನೋದೇ ಅವರ ಆಶಯವಾಗಿತ್ತು. ಹಾಗಾಗಿ ಅವರ ಎಲ್ಲ ಕೃತಿಗಳ ಸಾರ ಏನು ಹೇಳಿದ್ರೆ ಮಹಿಳೆಯರ ಒಂದು ಸ್ತ್ರೀ ಸಂವೇದನೆ, ಅವರ ಪರವಾದಂತಹ ಕಾಳಜಿ ಎನ್ನುವುದು ಮುಖ್ಯ. ಪ್ರಶಸ್ತಿ ವಿಜೇತೆ ಆಗಿರುವ ಗೀತಾ ನಾಗಭೂಷಣ ಅವರ ಬದುಕು ಮತ್ತು ಬರಹದ ಕುರಿತು ಅವರ ಸಾಮಾಜಿಕ ಬದ್ಧತೆ, ಸಮಾಜದ ಸುಧಾರಣೆ ಬಗೆಗಿನ ತುಡಿತ ಹಾಗೂ ಸ್ತ್ರೀಪರ ಕಾಳಜಿ ಇವುಗಳನ್ನೆಲ್ಲ ಒಟ್ಟೈಸಿ ಅತ್ಯಂತ ಅರ್ಥಪೂರ್ಣವಾಗಿ ಶ್ರೀಮತಿ ಉಮಾ ಬಿ ಎಂ ಅವರು ನಮಗೆ ಅಕಾಡೆಮಿಗಾಗಿ ಕಟ್ಟಿಕೊಟ್ಟಿದ್ದಾರೆ. ಈ ಅಕಾಡೆಮಿಯ ಮನದಲ್ಲಿ ಅಕಾಡೆಮಿಯ ನನ್ನ ಮನದಲ್ಲಿ ಅನ್ನೋ ಕಾರ್ಯಕ್ರಮದಲ್ಲಿ ಅವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಅವರಿಗೆ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೋಡಿದ ಎಲ್ಲ ವೀಕ್ಷಕರಿಗೂ ಕೇಳಿದ ಎಲ್ಲ ಕೇಳುಗರಿಗೂ ಅಕಾಡೆಮಿ ಪರವಾಗಿ ಧನ್ಯವಾದ.